ತುಳು ಚಲನಚಿತ್ರಕ್ಕೆ ನಗರದ ಮಾಲ್ಗಳಲ್ಲಿ ವಿಶೇಷ ಪ್ರಾಧಾನ್ಯತೆ ಮತ್ತು ಪಾಲಿನಂಶವನ್ನು ಹೆಚ್ಚಿಸುವಂತೆ ಆಗ್ರಹಿಸಿ ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಾಂಸ್ಕೃತಿಕ ಒಕ್ಕೂಟದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಕಾಟ್ಕಾದ ಅಧ್ಯಕ್ಷ ಪಮ್ಮಿ ಕೊಡಿಯಲ್ ಬೈಲ್, ತುಳು ಚಲನಚಿತ್ರರಂಗದ ನಿರ್ಮಾಪಕರಿಗೆ ಬೇಜಾರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆರಳೆಣಿಕೆಯಷ್ಟು ಚಿತ್ರಮಂದಿರಗಳಿವೆ, ಆದರೆ ಈ ಚಿತ್ರಮಂದಿರಗಳಲ್ಲಿ ಸರಿಯಾದ ಪ್ರದರ್ಶನಕ್ಕೆ ಅನುವಾಗುತ್ತಿಲ್ಲ. ವಿಶೇಷವಾಗಿ ಮಾಲ್ಗಳಲ್ಲಿ ತುಳು ಚಿತ್ರಗಳ ಪ್ರದರ್ಶನಕ್ಕೆ ಪ್ರಾಧಾನ್ಯತೆ ನೀಡಲಾಗುತ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಇನ್ನು ಈ ಸಂದರ್ಭ ನಿರ್ಮಾಪಕ ಪ್ರಕಾಶ್ ಪಾಂಡೇಶ್ವರ್ ಮಾತನಾಡಿ, ಮಾಲ್ಗಳಲ್ಲಿ ತುಳು ಚಿತ್ರ ಪ್ರದರ್ಶನ ಮಾಡಿದ್ರೆ ಇತರ ಭಾಷೆಯ ಚಿತ್ರಗಳಿಗೆ ಸಿಗುವಷ್ಟು ಪಾಲು ನಮಗೆ ಸಿಗ್ತಾ ಇಲ್ಲ. ಇದರಿಂದ ತುಳು ನಿರ್ಮಾಪಕರಿಗೆ ಅನ್ಯಾಯವಾಗ್ತಾ ಇದೆ. ಕನ್ನಡ ಸಿನಿಮಾಗಳಿಗೆ ನೀಡುವ ರೀತಿಯಲ್ಲೇ ತುಳು ಚಿತ್ರಗಳಿಗೂ ಪಾಲು ನೀಡಲಿ, ಚಿತ್ರಮಂದಿರಗಳ ಈ ನೀತಿಯನ್ನು ಖಂಡಿಸ್ತೇವೆ ಅಂತ ಅವರು ಹೇಳಿದರು. ನಮ್ಮ ಮಂಗಳೂರು ಡಿ ಸಿ ಆಫೀಸಿಗೆ ಬಂದಿದ್ದೇವೆ ನಾವು. ಕ್ಯಾಡ್ಕೋದವರು, ಕ್ಯಾಡ್ಕೊ ಅಂದರೆ ನಮ್ಮ ಕಲಾವಿದರ ಒಕ್ಕೂಟ. ಇಲ್ಲಿ ಮಂಗಳೂರಿನಲ್ಲಿ ತುಂಬ ಶಕ್ತಿಯಾಗಿದೆ ನಮ್ಮ ಒಕ್ಕೂಟ. ನಮಗೆ ಒಂದು ತುಳು ಚಿತ್ರರಂಗದಲ್ಲಿ ನಮಗೆ ತುಂಬ ಅನ್ಯಾಯ ಆಗ್ತಾಯಿದೆ. ಯಾಕೆಂತೇಳಿದರೆ ನಾವು ರಿಲೀಸ್ ಇದು ಮಲ್ಟಿಪ್ಲೆಕ್ಸ್ನಲ್ಲಿ ರಿಲೀಸ್ ಮಾಡಿದರೆ ನಮಗೆ ಸರಿಯಾದ ಪಾಲು ನಮಗೆ ಸಿಗ್ತಾ ಇಲ್ಲ. ಈ ಕನ್ನಡದಲ್ಲಿ ಯಾವ ರೀತಿ 50, 47, 47 ಓರೆ ಅದೇ ರೀತಿ 45 ಈ ಮೂರು ವಾರದಲ್ಲಿ ಪಾಲು ಮಾಡಿ ಕೊಡ್ತಾರೆ. ಅದೇ ರೀತಿ ನಮಗೆ ಕೂಡ ತುಳಿಗೆ ಸಿಗಬೇಕು. ನಮಗೀಗ ತುಳಿಗೆ ಕೊಡ್ತಾ ಇರೋದು 50, 45